ನಮಸ್ತೆ ಸ್ನೇಹಿತರೆ, ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಪೂಜಿಸಲ್ಪಡುವ ಕಳಶದಲ್ಲಿ ಯಾವ ಯಾವ ವಸ್ತುಗಳನ್ನು ಹಾಕಿದರೆ ಪೂಜೆಯ ಪೂರ್ಣ ಫಲ ಸಿಗುತ್ತದೆ ನೋಡೋಣ ಬನ್ನಿ ಸ್ನೇಹಿತರೆ. ಕಳಶ ಸ್ಥಾಪನೆಯನ್ನು ಮಾಡುವಂತಹ ಪೀಠದ ಮೇಲೆ ಶುಭ್ರವಾದ ಬಟ್ಟೆಯನ್ನು ಹಾಸಿಕೊಳ್ಳಬೇಕು. ನಂತರ ಪೀಠದ ಮೇಲೆ ಬಾಳೆಯ ಎಲೆ ಅಥವಾ ಒಂದು ತಟ್ಟೆಯಲ್ಲಿ 5 ಇಡಿ ಅಕ್ಕಿಯನ್ನು ಹಾಕಬೇಕು. ಕಳಶ ಸ್ಥಾಪನೆಗೆ ಉಪಯೋಗಿಸುವ ಬಿಂದಿಗೆಯನ್ನು ನಿಮ್ಮ ಶಕ್ತಿಗನುಸಾರ ತಾಮ್ರ, ಹಿತ್ತಾಳೆ ಅಥವಾ ಬೆಳ್ಳಿಯದ್ದನ್ನು ಉಪಯೋಗಿಸಬಹುದು. ಆ ಬಿಂದಿಗೆಯಲ್ಲಿ ಕಂಠಪೂರ್ತಿ ಶುಭ್ರವಾದ ನೀರನ್ನು ತುಂಬಿಸಬೇಕು. ಮೊದಲಿಗೆ ಕಳಶದಲ್ಲಿರುವ ನೀರಿಗೆ 1 ಚಿಟಿಕೆ ಅರಿಶಿನ, 1 ಚಿಟಿಕೆ ಕುಂಕುಮ, ಅಕ್ಷತೆ ಹಾಗೂ 1 ಹೂವನ್ನು ಹಾಕಿ ಗಂಗೆಯನ್ನು ಪ್ರಾರ್ಥಿಸಿಕೊಳ್ಳಬೇಕು. ನಂತರ ಸ್ವಲ್ಪ ಲಾವಂಜದ ಬೇರು, 6 ಲವಂಗ, 6 ಗೋಡಂಬಿ, 6 ಬಾದಾಮಿ, 1 ಖರ್ಜೂರ, ಸ್ವಲ್ಪ ಕಲ್ಲು ಸಕ್ಕರೆಯನ್ನು ಹಾಕಬೇಕು. 1 ಬಟ್ಲಡಿಕೆ, 6 ಏಲಕ್ಕಿ, 1 ಅರಿಶಿನದ ಕೊಂಬು, 6 ಲಕ್ಷ್ಮೀ ಕವಡೆ, 6 ಕಮಲದ ಬೀಜ, 6 ಗೋಮತಿ ಚಕ್ರ, 1 ನಾಣ್ಯ ಹಾಗೂ ನಿಮ್ಮ ಶಕ್ತಿಗನುಸಾರ 1 ಚಿನ್ನದ ತುಣುಕು ಅಥವಾ ಸಣ್ಣ ಮೂಗುತಿಯನ್ನಾದರೂ ಹಾಕಬೇಕು. ಕೊನೆಯಲ್ಲಿ 1 ಚಿಟಿಕೆ ಜವಾದು ಪುಡಿಯನ್ನು ಕಳಶದ ನೀರಿನಲ್ಲಿ ಹಾಕಬೇಕು. ನಂತರ ಕಳಶಕ್ಕೆ ಮಾವಿನ ಎಲೆ ಅಥವಾ 5 ವೀಳ್ಯದ ಎಲೆಯನ್ನು ಇಡಬೇಕು. ತೆಂಗಿನಕಾಯಿಯನ್ನು ಇಟ್ಟು ನಿಮ್ಮ ಇಷ್ಟಾನುಸಾರ ಹೂಗಳಿಂದ ಅಲಂಕರಿಸಿ ಪೂಜಿಸಬೇಕು.